ನಮಸ್ಕಾರ. ಇವತ್ತಿನ ವಿಡಿಯೋ ಅಮೇರಿಕದಲ್ಲಿ ಯಾವ ರಾಷ್ಟ್ರಪತಿ ಬಂದರೆ ನಮಗೆ ಒಳ್ಳೆಯದು. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಷನ್. ನಿಮಗೆಲ್ಲ ತಿಳಿದಿದೆ ಯಾವ ರಾಷ್ಟ್ರಪತಿ ಬಂದರೆ ಭಾರತಕ್ಕೆ ಒಳ್ಳೆಯದು ಅಂತ. ತಿಳ್ಕೊಳ್ಳೋದ್ರಿಂದ ಮುಂದಿನ ದಿನಗಳಲ್ಲಿ ಭಾರತದ ಎಕಾನಮಿ ಯಾವ ಕಡೆಗೆ ಹೋಗ್ಬೋದು ಅಂತ ಕೆಲಸ ಮಾಡ್ಬೋದು. ನಿಮಗೆಲ್ಲ ತಿಳಿದ ಹಾಗೆ ಅಮೆರಿಕದಲ್ಲಿ ಯಾವ ರಾಷ್ಟ್ರಪತಿ ಬಂದರೆ ಭಾರತದ ಎಕಾನಮಿಗೆ ಒಳ್ಳೆಯದು ಅಂತ ತಿಳ್ಕೊಂಡ್ರೆ ಅದರಿಂದ ಮುಂದಿನ ದಿನಗಳಲ್ಲಿ ನಾವು ತಿಳ್ಕೊಳ್ಬೋದು ಯಾವ ರೀತಿ ನಮ್ಮ ಎಕಾನಮಿ ಮೂವ್ ಆಗುತ್ತೆ. ಅಮೆರಿಕದ ಎಲೆಕ್ಷನ್ ಇನ್ನೇನು ಕೊನೆಯ ದಿನಗಳನ್ನು ತಲುಪ್ತಾ ಇದೆ. 5ನೇ ತಾರೀಕು ನವಂಬರ್ US ಪ್ರೆಸಿಡೆನ್ಷಿಯಲ್ ಎಲೆಕ್ಷನ್ ನಡೆಯುತ್ತೆ. ಡೆಮೊಕ್ರೆಟಿಕ್ ನಾಮಿನಿ ಕಮಲಾ ಹ್ಯಾರಿಸ್ ಮತ್ತೆ ಫಾರ್ಮರ್ US ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ರಿಪಬ್ಲಿಕನ್ ಅವರು ಲಾಕ್ ಆಗಿದ್ದಾರೆ ಟಫ್ ಫೈಟ್ ಅಲ್ಲಿ. 4.1 ಕೋಟಿ ಅಮೆರಿಕನ್ಸ್ ಈಗಾಗಲೇ ಅವರ ಓಟುಗಳನ್ನು ಹಾಕಿದ್ದಾರೆ ಮತ್ತೆ ಉಳಿದವರು 5ನೇ ತಾರೀಕು ಅವರ ಓಟನ್ನು ಮತದಾನವನ್ನು ಮಾಡಲಿದ್ದಾರೆ. ಅಮೆರಿಕದ ಎಲೆಕ್ಷನ್ 5ನೇ ತಾರೀಕು ನಡೆದರೂ ಕೂಡ ಮುಂದೆ ಅಮೆರಿಕದ ಪ್ರೆಸಿಡೆಂಟು ಚಾರ್ಜ್ ತಗೊಳ್ಳುವಂತಹದ್ದು ವೈಟ್ ಹೌಸ್ನಲ್ಲಿ ಜನವರಿ 20, 2025. ಕೌಂಟಿಂಗ್ ಆಫ್ ದಿ ವೋಟ್ಸು ಸ್ಟಾರ್ಟ್ ಆಗುವುದು 5ನೇ ತಾರೀಕು ಮತ್ತೆ ಕೆಲವು ದಿವಸ ಬೇಕಾಗುತ್ತೆ ಅಮೆರಿಕದ ಪ್ರೆಸಿಡೆಂಟ್ ಯಾರಾಗ್ತಾರೆ ಅಂತ ತಿಳ್ಕೊಳ್ಳಿಕ್ಕೆ. ಸಾಮಾನ್ಯವಾಗಿ ಮೀಡಿಯಾ ಹೌಸ್ನವರು ಮೊದಲೇ ಅನೌನ್ಸ್ಮೆಂಟ್ ಮಾಡ್ತಾರೆ, ತಮ್ಮ ಹತ್ರ ಇರುವಂತಹ ಮಾಹಿತಿಯನ್ನು ಕಲೆಕ್ಟ್ ಮಾಡಿಕೊಂಡು ಅದನ್ನು ಅನಲೈಸ್ ಮಾಡಿಕೊಂಡು ಅಂದರೆ ನೆಕ್ಸ್ಟ್ ಡೇ 6ನೇ ತಾರೀಕು ನವಂಬರ್ ಮೀಡಿಯಾ ಹೌಸ್ನವರು ತಮ್ಮ ವರ್ಡಿಕ್ಟ್ ಅನ್ನು ಕೊಡ್ತಾರೆ. ಜನವರಿ 6, 2022 ಎಲೆಕ್ಟ್ರಲ್ ವೋಟ್ಸ್ನ ಕೌಂಟ್ ಮಾಡ್ತಾರೆ ಮತ್ತೆ ಅನೌನ್ಸ್ ಮಾಡ್ತಾರೆ 2024 US ಪ್ರೆಸಿಡೆಂಟ್ ಎಲೆಕ್ಷನ್ ಅಲ್ಲಿ ಯಾರು ಗೆದ್ದಿದ್ದಾರೆ. ಅಮೆರಿಕ ಪ್ರಪಂಚದಲ್ಲೇ ಅತಿ ಮೋಸ್ಟ್ ಅಡ್ವಾನ್ಸ್ ಕಂಟ್ರಿ ಆಗಿರೋದ್ರಿಂದ ಮತ್ತು ಎಕನಾಮಿಕ್ ಸೂಪರ್ ಪವರ್ ಆಗಿರೋದ್ರಿಂದ ಅಮೆರಿಕದ ಎಲೆಕ್ಷನ್ ಇಂದ ಗ್ಲೋಬಲ್ ಸ್ಟಾಕ್ ಮಾರ್ಕೆಟ್ ಮೇಲೆ ಒಂದಷ್ಟು ದೊಡ್ಡ ಮಟ್ಟಿನ ಚಾಪು ಬೀಳುತ್ತೆ. ಮತ್ತೆ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಯಾವ್ಯಾವ ಪ್ರೆಸಿಡೆಂಟ್ ಇದ್ದಾಗ ನಿಫ್ಟಿ ಎಷ್ಟು ಮೇಲಕ್ಕೆ ಹೋಗಿದೆ ಅನ್ನುವಂಥ ಡಾಟಾನ ನಿಮ್ಮ ಮುಂದೆ ಇಡ್ತಾ ಇದ್ದೇವೆ. ನಿಫ್ಟಿ ಪರ್ಫಾರ್ಮೆನ್ಸ್ ಅಂಡರ್ US ಪ್ರೆಸಿಡೆಂಟ್ 2005ರಿಂದ 2009 ಜಾರ್ಜ್ ಬುಷ್ ರಿಪಬ್ಲಿಕನ್ 45% ಮೇಲಕ್ಕೆ ಹೋಯಿತು ನಿಫ್ಟಿ. 2009ರಿಂದ 2013 ಬ್ಯಾರಕ್ ಒಬಾಮಾ ಟರ್ಮ್ 1 ಡೆಮೊಕ್ರಾಟ್ 45% ಮೇಲಕ್ಕೆ ಹೋಯಿತು ನಿಫ್ಟಿ. 2013ರಿಂದ 2017 ಬ್ಯಾರಕ್ ಒಬಾಮಾ ಟರ್ಮ್ 2 ಡೆಮೊಕ್ರಾಟ್ 117 ಪಾಯಿಂಟ್ ಮೇಲಕ್ಕೆ ಹೋಯಿತು ನಿಫ್ಟಿ. 2017ರಿಂದ 2021 ಡೊನಾಲ್ಡ್ ಟ್ರಂಪ್ ರಿಪಬ್ಲಿಕನ್ 38% ಮೇಲಕ್ಕೆ ಹೋಯಿತು ನಿಫ್ಟಿ. 2021ರಿಂದ 2025 ಜೋ ಬಿಡನ್ ಡೆಮೊಕ್ರಾಟ್ 75% ಮೇಲಕ್ಕೆ ಹೋಯಿತು ನಿಫ್ಟಿ. ಈ ಮಾಹಿತಿಯನ್ನು ನಾವು ಸೂಕ್ಷ್ಮವಾಗಿ ಗಮನಿಸಿದಾಗ ಡೆಮೊಕ್ರಾಟಿಕ್ ಪಾರ್ಟಿ ಪ್ರೆಸಿಡೆಂಟ್ಗಳು ಅಮೆರಿಕದಲ್ಲಿ ಬಂದಾಗ ನಿಫ್ಟಿಯ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ರಾದರ್ ದ್ಯಾನ್ ರಿಪಬ್ಲಿಕನ್ ಪಾರ್ಟಿ ಪ್ರೆಸಿಡೆಂಟ್. ಸದ್ಯದ ಮಟ್ಟಿಗೆ ಅಮೆರಿಕದ ಮತಗಳ ಸಮೀಕ್ಷೆ ಏನಿರುತ್ತಂದ್ರೆ ಡೊನಾಲ್ಡ್ ಟ್ರಂಪ್ ಅವರು ಅಡ್ವಾಂಟೇಜ್ ಇದೆ ಕಮಲಾ ಹ್ಯಾರಿಸ್ ಮೇಲೆ ಮತ್ತು ರಿಸಲ್ಟ್ಸ್ನ ನೋಡಬೇಕಾಗುತ್ತೆ ಪೋಲ್ಸ್ ಆದ ಮೇಲೆ. ನಮ್ಮ ಹಿಂದಿನ ದಿನಗಳ ಮಾಹಿತಿಯನ್ನು ತಗೊಂಡ್ರೆ ಡೊನಾಲ್ಡ್ ಟ್ರಂಪ್ ಅವರು ಬಂದರೆ ನಿಫ್ಟಿಯ ಪರ್ಫಾರ್ಮೆನ್ಸ್ ಅಷ್ಟು ಚೆನ್ನಾಗಿ ಇರಲಿಕ್ಕಿಲ್ಲ, ಆದರೆ ಅದಕ್ಕೆ ಎಕ್ಸೆಪ್ಷನ್ ಇರಬಹುದು. ಆದರೆ ಅದಕ್ಕೆ ಇನ್ನೊಂದು ಎಕ್ಸೆಪ್ಷನ್ ಇದೆ, ಹಿಸ್ಟ್ರಿ ರಿಪೀಟ್ಸ್ ಡ್ಯೂ ಟು ವೇರಿಯಸ್ ಫ್ಯಾಕ್ಟರ್ಸ್. ರಿಪಬ್ಲಿಕನ್ ಪಾರ್ಟಿ ಅಮೆರಿಕದ ಸರ್ಕಾರವನ್ನು ನಡೆಸುವಂಥ ಸಮಯದಲ್ಲಿ ಅವರ ಪಾಲಿಸಿ US ಪ್ರಯಾರಿಟೀಸ್ ಫಸ್ಟ್ ಅಂತಂದರೆ ಇಮಿಗ್ರೆಂಟ್ಸ್ಗೆ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡಲ್ಲ. ಅದರಿಂದಾಗಿ ಬಹಳಷ್ಟು ಇಂಡಿಯನ್ ಕಂಪನಿಗಳಿಗೆ ಅಮೆರಿಕದಲ್ಲಿ ತಮ್ಮ ಬಿಸ್ನೆಸ್ಸನ್ನು ನಡೆಸೋದು ಕಷ್ಟ ಆಗ್ಬೋದು. ಸಾಮಾನ್ಯವಾಗಿ ಎಲ್ಲರಿಗೂ ತಿಳಿದ ಹಾಗೆ ರಿಪಬ್ಲಿಕನ್ ಪಾರ್ಟಿ ಮೋರ್ ರೈಟ್ ವಿಂಗ್ ಕಂಪೇರ್ ಟು ಡೆಮೊಕ್ರೆಟ್ ಪಾರ್ಟಿ. ಅದರಿಂದಾಗಿ ಹೆಲ್ಪ್ ಲೋಕಲ್ ಅಮೆರಿಕನ್ಸ್ ರಾದರ್ ದ್ಯಾನ್ ನಾನ್ ಅಮೆರಿಕನ್ಸ್. ಅಂದರೆ ಟ್ರಂಪ್ ಬಂದರೆ ಲೋಕಲ್ ಅಮೆರಿಕನ್ಸ್ಗೆ ಜಾಸ್ತಿ ಒತ್ತು ಸಿಗುತ್ತೆ, ನಾನ್ ಅಮೆರಿಕನ್ಸ್ಗಲ್ಲ. ಅಮೆರಿಕದಲ್ಲಿ ಎಲೆಕ್ಷನ್ ನಡೆಯುವ ಸಂದರ್ಭದಲ್ಲಿ ಮತ್ತು ಪೋಲ್ ಕೌಂಟಿಂಗ್ ಆಗುವಂಥ ಸಂದರ್ಭದಲ್ಲಿ ಇಡೀ ಪ್ರಪಂಚದಲ್ಲಿ ಒಂದಷ್ಟು ವೊಲಟಾಲಿಟಿ ಇರ್ಬೋದು, ಷೇರು ಮಾರುಕಟ್ಟೆಗಳಲ್ಲಿ
ಆದ್ದರಿಂದ ಶಾರ್ಟ್ ಟರ್ಮ್ ಇನ್ವೆಸ್ಟರ್ಸ್ ಒಂದಷ್ಟು ಕೇರ್ಫುಲ್ ಆಗಿರಬೇಕು ತಮ್ಮ ಹೂಡಿಕೆಯಲ್ಲಿ ಅನ್ನುವಂಥದ್ದು ತಜ್ಞರ ಅಭಿಪ್ರಾಯ. ಕಾದು ನೋಡಬೇಕು ಏನಾಗುತ್ತೆ. ವಿಡಿಯೋದ ಕೊನೆಯಲ್ಲಿ ನಿಮ್ಮ ಅಭಿಪ್ರಾಯ ಸಂಗ್ರಹಣೆಗಾಗಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ನಿಮ್ಮ ಪ್ರಕಾರ ಈ US ಎಲೆಕ್ಷನ್ ಅನ್ನು ಯಾರು ಗೆಲ್ತಾರೆ? ಎರಡು ಆಯ್ಕೆಗಳು, ಡೊನಾಲ್ಡ್ ಟ್ರಂಪ್, ಕಮಲಾ ಹ್ಯಾರಿಸ್. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನಲ್ ಮೆಂಬರ್ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ, ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತದ್ದು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.